ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸುತ್ತಾ ಫಸ್ಟ್ ಪಿಯುಸಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರು ಕೆಲವೊಂದಿಷ್ಟು ಕ್ವಶನ್ಸ್ ಕೇಳಿದ್ರು ಹಾಗಾದ್ರೆ ಆ ಏನೇನು ಕ್ವಶನ್ಸ್ ಅಂತ ನೋಡ್ತಾ ಹೋಗೋಣ ಅದಕ್ಕೆ ಉತ್ತರವನ್ನು ಕೂಡ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಪ್ರಶ್ನೆಗಳು ಹೇಗಿತ್ತು ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮ್ ನಡೆಯುತ್ತೆ ಸರ್ ಆನ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಈ ಆಲ್ ಎಕ್ಸಾಮ್ನಲ್ಲಿ ಆನ್ಸರ್ ಶೀಟ್ಗಳನ್ನು ಯಾರು ಕರೆಕ್ಷನ್ ಮಾಡ್ತಾರೆ ಅಕಸ್ಮಾತ್ ಮಾಡಿದ್ರೆ ಎಷ್ಟು ಬಾರಿ ರೀಚೆಕ್ ಮಾಡ್ತಾರೆ ಅಂತ ಕೇಳಿದ್ರು ನಂತರ ಎಲ್ಲರನ್ನು ಕೂಡ ಪಾಸ್ ಮಾಡ್ತಾರ ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ ಫಸ್ಟ್ ಪಿ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಇನ್ನು ಮುಂತಾದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಹಂತ ಹಂತವಾಗಿ ನಿಮ್ಮ ಉತ್ತರಗಳಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ ನಂತರ ಹೊಸದಾಗಿ ನೀವು ನಮ್ಮ ಚಾನಲ್ ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತೀರಾ ಮುಂಬರುವಂತಹ ಎಜುಕೇಷನ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ನಾವು ಕೊಟ್ಟಂತಹ ಏನು ಎಲ್ಲಾ ಇಂಪಾರ್ಟೆಂಟ್ ಏನಿದೆ ಎಲ್ಲಾ ಸಬ್ಜೆಕ್ಟ್ಗಳ ಕ್ವಶನ್ಸ್ ಏನಿದೆ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ ಸೊ ಮಿಸ್ ಮಾಡಿದ ನಿಮ್ಗೆ ಯಾವೊಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದಿನ ಕಮೆಂಟ್ ಮಾಡಿ ಬನ್ನಿ ಈಗ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರಗಳನ್ನ ನೋಡ್ತಾ ಹೋಗೋಣ ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಯ ಮೊದಲ ಪ್ರಶ್ನೆ ಸರ್ ಆನುಯಲ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಫಸ್ಟ್ ಪಿ ಯು ಸಿ ಅವರಿಗೆ ಅಂತ ಕೇಳಿದ್ರು ವಿದ್ಯಾರ್ಥಿಗಳೇ ಈಗ ಆಲ್ರೆಡಿ ಪಿ ಯು ಬೋರ್ಡ್ ಇಂದ ನೀಲ ನಕ್ಷೆಯನ್ನ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದ್ಕೊಳ್ಳಿ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಥಮ ಪಿ ಯು ಸಿ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ನೀಲ ನಕ್ಷೆಯ ಪ್ರಕಾರವೇ ನಿಮಗೆ ಎಲ್ಲಾ ಒಂದು ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ ಇನ್ನು ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ ಹಾಲ್ ಟಿಕೆಟ್ ಅನ್ನ ಯಾವಾಗ ಕೊಡ್ತಾರೆ ವಿದ್ಯಾರ್ಥಿಗಳೇ ನೀವು ಫೆಬ್ರವರಿ ತಿಂಗಳಿನಿಂದ ಏನು ಫಸ್ಟ್ ಪಿ ಯು ಸಿ ಎಕ್ಸಾಮ್ ಅನ್ನ ಬರೀತಾ ಇದೀರಾ ನಿಮಗೆ ಜನವರಿ ತಿಂಗಳ ಮೂವತ್ತನೇ ತಾರೀಕು ಕೊಡುವಂತಹ ಒಂದು ಸಾಧ್ಯತೆ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಜನವರಿ ಹದಿನೈದರ ನಂತರ ಎಲ್ಲಾ ಕಾಲೇಜುಗಳಿಗೆ ಹಾಲ್ ಟಿಕೆಟ್ ಅನ್ನು ಕಳ್ಸಿಕೊಡ್ತಾರೆ ಡೌನ್ಲೋಡ್ ಮಾಡಿಕೊಂಡು ನೀವು ಆಫೀಸ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು ಆಫೀಸ್ ಡೌನ್ಲೋಡ್ ಮಾಡಿ ಇಟ್ಟಿರ್ತಾರೆ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ ಎಲ್ಲರನ್ನು ಪಾಸ್ ಮಾಡ್ತಾರ ಅಂತ ಕೇಳಿದ್ರು ವಿದ್ಯಾರ್ಥಿಗಳೇ ಫಸ್ಟ್ ಪಿ ಸಿನಲ್ಲಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದು ಟ್ವೆಂಟಿ ಫೋರ್ ಮಾರ್ಕ್ಸ್ ಆಗಿರುವಂತದ್ದು ಎಂಬತ್ತು ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಬಂದಿರುತ್ತೆ ಸೊ ಅದರಿಂದ ಎಲ್ಲರನ್ನೂ ಕೂಡ ಪಾಸ್ ಮಾಡ್ತಾರೆ ಅಂತಂದ್ರೆ ಟ್ವೆಂಟಿ ಫೋರ್ ಮಾರ್ಕ್ಸ್ ಬಂದಿದ್ರೆ ಮಾತ್ರ ನಿಮ್ಮನ್ನ ಪಾಸ್ ಮಾಡ್ತಾರೆ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ನಿಮ್ಮನ್ನ ಪಾಸ್ ಮಾಡೋದಿಲ್ಲ ಇನ್ನು ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಂದ್ರೆ ಮೌಲ್ಯಮಾಪನವನ್ನ ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಂತ ವಿದ್ಯಾರ್ಥಿಗಳು ನೀವೇನಾದ್ರೂ ಕೂಡ ಇಪ್ಪತ್ತೆರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ತೆಗೆದುಕೊಂಡಿದ್ರು ಇಪ್ಪತ್ನಾಲ್ಕು ಅಂಕಗಳನ್ನ ನಿಗದಿ ಮಾಡ್ತಾರೆ ಸೊ ಅದಕ್ಕೆ ನೀವು ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಮಿನಿಮಮ್ ಟ್ವೆಂಟಿ ತ್ರೀ ಅಥವಾ ಟ್ವೆಂಟಿ ಟೂ ಎಬೌ ಇದ್ರೆ ಮಾತ್ರ ನಿಮ್ಮನ್ನ ಪಾಸ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಫೇಲ್ ಮಾಡ್ತಾರೆ ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ ಅಂತ ಮಾಡ್ತಾ ಹೋಗ್ತಾ ಇರ್ತಾರೆ ಜೊತೆಗೆ ಲೀನಿಯಂಟು ಕೂಡ ಇರುತ್ತೆ ಇನ್ನು ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದರೆ ಆನ್ಸರ್ ಪೇಪರ್ನ ಎಷ್ಟು ಬಾರಿ ಚೆಕ್ ಮಾಡ್ತಾರೆ ಸರ್ ವಿದ್ಯಾರ್ಥಿಗಳೇ ಆನ್ಸರ್ ಪೇಪರ್ನ ಮೂರು ಬಾರಿ ರೀಚೆಕ್ ಮಾಡ್ತಾರೆ ಯಾಕಂದರೆ ಇವ್ಯಾಲ್ಯೂಯೇಟರ್ ಮಾಡಿದ ನಂತರ ಅದನ್ನು ಒಂದು ಬಾರಿ ಮತ್ತೆ ಇನ್ನೊಬ್ಬರಿಗೆ ಕೊಡ್ತಾರೆ ಏನು ನಂಬರ್ಸ್ನೆಲ್ಲ ಕರೆಕ್ಟಾಗಿ ಹಾಕಿದ್ರ ಅಂದರೆ ಮಾರ್ಕ್ಸ್ನೆಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಿದರ ಏನು ಎತ್ತ ಇನ್ನೆಲ್ಲಾದರೂ ಮಾರ್ಕ್ಸ್ ಅನ್ನುವಂಥದ್ದನ್ನ ರೀಚೆಕ್ ಮಾಡ್ತಾರೆ ಇನ್ನು ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಕೇಳಿದ್ರು ವಿದ್ಯಾರ್ಥಿಗಳು ಎಪ್ಪತ್ತೈದು ಪರ್ಸೆಂಟ್ಗಿಂತ ಎಂಬತ್ತು ಪರ್ಸೆಂಟ್ ಒಳಗಡೆ ಇದ್ರೆ ಸಾಕಾಗುತ್ತೆ ನೀನು ಫಸ್ಟ್ ಯು ಸಿ ರಿಸಲ್ಟ್ ಅನ್ನ ಯಾವಾಗ ಕೊಡ್ತಾರೆ ಸರ್ ಅಂತ ಕೇಳಿದಿರುವ ವಿದ್ಯಾರ್ಥಿಗಳೇ ನಿಮಗೆ ಫಸ್ಟ್ ಯು ಸಿ ರಿಸಲ್ಟ್ ಏಪ್ರಿಲ್ ಎರಡನೇ ವಾರದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಏಪ್ರಿಲ್ ಮೊದಲ ವಾರ ಬಂದ ನಂತರ ನೆಕ್ಸ್ಟ್ ನೀವು ಸೆಕೆಂಡ್ ಪಿಯುಸಿಗೆ ಅಡ್ಮಿಷನ್ ಆಗಬಹುದು ಇನ್ನೂ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಎಜುಕೇಶನ್ ಅಪ್ಡೇಟ್ಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನ ಫಾಲೋ ಮಾಡ್ತಾ ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವೀಜು ಸಂಸ್ಕಾರ ಚಾನಲ್ ಇದು ಕಲಿಕೆಯ ಸಾಗರ ನಮಸ್ಕಾರ